ಸಾಂಸ್ಕೃತಿಕ ಪರಂಪರೆ, ಪಾರಂಪರಿಕ ಕೆರೆಕಟ್ಟೆಗಳು, ದೊಡ್ಡ ಸಂಶೋಧನಾ ಗ್ರಂಥ. ಈಗ ಇನ್ನೊಂದು ಗುಡ್ ನ್ಯೂಸ್, ಒಳ್ಳೆಯ ಸುದ್ದಿ, ಮಂಡ್ಯ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅವರು ಆಯ್ಕೆಯಾಗಿದ್ದಾರೆ ಅಧ್ಯಕ್ಷರಾಗಿ. ಅದು ಕುಮಾರ್ ಸ್ವಾಮಿ ಅವರ ಸಮಯ ಕಾಯ್ತಾ ಇದ್ದಾರೆ, ಸಿಎಂ ಅವರು ಮಾತಾಡಬೇಕು. ಮೊದಲು 3 ನಿಮಿಷ ಅಂದ್ರೆ 2 ನಿಮಿಷಕ್ಕೆ ಇಳಿಸಿದ್ದಾರೆ. ತಿಮ್ಮೇಶ್ ಅವರು ಹೇಳಿದ್ದಾರೆ ಸಹೃದಯರ ಒಂದು ಸಭೆ ಇದು ಅಂತೇಳಿ. ಸಹೃದಯರ ಜೊತೆಗೆ ಇಲ್ಲಿ ಪ್ರಜ್ಞಾವಂತರು ಇಲ್ಲಿ ಮೇಳೈಸಿದ್ದಾರೆ. ಇಲ್ಲಿ ಮತ್ತೆ ಈ ನವಭಾರತ ಟ್ರಸ್ಟ್ ನಮ್ಮ ಹುಡುಗ ಮಾಡಿದಾಗ ಏನು ಮಾಡ್ತಾನಪ್ಪ, ಯಾಕೆಂದ್ರೆ ನಾವು ಅಷ್ಟೊತ್ತಿಗಾಗಲೇ ಈ ಸಂಘ ಸಂಸ್ಥೆಗಳಲ್ಲಿ ಸಾಕಷ್ಟು ಮುಳುಗಿ ತೇರಿ ಹಲವಷ್ಟು ಕಷ್ಟಗಳನ್ನು ಎದುರಿಸಿದ್ದ. ಆದರೆ ನಮ್ಮ ಹುಡುಗ ಬಹಳ ವ್ಯವಸ್ಥಿತವಾಗಿ ಚೆನ್ನಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಅವರು ಮೊನ್ನೆ ಅನಿರೀಕ್ಷಿತವಾಗಿ ಅಮರನಾರಾಯಣ ಅವರು ಮನೆಗೆ ಹೋಗ್ಬಿಟ್ಟು ನನಗೆ ಫೋನ್ ಕೊಟ್ಟಾಗ ನನಗೆ ಆಶ್ಚರ್ಯ ಆಯ್ತು, ಏನಪ್ಪ ಇವ್ರು ಅಲ್ಲಿ ಬಿಟ್ಟಿಲ್ವಲ್ಲ ಅಂತ. ಯಾಕೆ ಅಂತಂದ್ರೆ ನಾವೆಲ್ಲ ಪರಿಸರದ ಬಗ್ಗೆ ಸ್ವಲ್ಪ ಸಾಹಿತ್ಯ ಜೊತೆಗೆ ಸ್ವಲ್ಪ ಬೇರೆ ಚಟುವಟಿಕೆ ಇಟ್ಕೊಂಡ್ರೆ ಒಳ್ಳೇದು. ಇವತ್ತಿನ ಕಾಲದಲ್ಲಿ ಸಾಹಿತ್ಯ ಬರೆದ್ರಷ್ಟೇ ಆಗುದಿಲ್ಲ, ನಮ್ಮ ನಡೆ ನುಡಿ ನಾವು ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಸ್ವಲ್ಪ ತೊಡಗಿಸ್ಕೊಳ್ಬೇಕು. ಹೀಗಾಗಿ ಅಮರನಾರಾಯಣ ಅವರು ಯಾವುದೋ ಒಂದು ಬೆಟ್ಟ ಉಳಿಸೋದಕ್ಕೆ ನಾನು ಕರ್ಕೊಂಡು ಹೋಗಿದ್ದೆ ಒಂದ್ ಕಡೆಗೆ. ಆಗ ನಮ್ಮೂರಲ್ಲಿ ಒಂದು ಹರಳಿ ಸುಸಿ ನೆಟ್ಟಿದ್ರು, 4-5 ವರ್ಷ ಆಗಿರ್ಬೇಕು. ಈಗ 10 ಅಡಿ ಎತ್ತರದಲ್ಲಿ ಇದೆ, 11 ಅಡಿ ಎತ್ತರದಲ್ಲಿ ಇದೆ. ಹೀಗಾಗಿ ಆ ಬೆಟ್ಟನೂ ಉಳಿದಿದೆ. ಮತ್ತೆ ನಾವು ಅವರು ಜಿಲ್ಲಾಧಿಕಾರಿ ನಮ್ಮಲ್ಲಿ ಜಿಲ್ಲಾ ಸೆಕ್ರೆಟರಿ ಆಗಿದ್ರು ನಮ್ಮ ಜಿಲ್ಲೆಗೆ. ಅವರು ನಾವು ಕೊಕ್ಕರೆಬೆಳ್ಳೂರು ಮುಂದಕ್ಕೆ ಒಂದು ಅರೆತಿಪ್ಪೂರು ಅಂತ ಇದೆ, ಅಲ್ಲಿ ಒಂದು ಹೊಂಡ ಇದೆ. ಆ ಹೊಂಡವನ್ನ ನೀರು ಕುಡಿದ್ರೆ ಏನೂ ಕಾಯಿಲೆ ಬರ್ತಿರ್ಲಿಲ್ಲ, ಆದ್ರೆ ನಮ್ಮ ಜನ ಗಲೀಜು ಮಾಡಿದ್ರು. ಯಾಕೆಂದ್ರೆ ನಮ್ದು ಮಂಡ್ಯದ ಒಂದು ಹೊಟ್ಟೆ ಕೆರೆ ಇತ್ತು. ಯಾಕ್ರಿ ಮುಚ್ತೀರಿ ಅಂತೇಳಿ ನಾವು ತಾಂತ್ರಿಕವಾಗಿ ಅಲ್ಲಿ ಇಲ್ಲಿ ಎಷ್ಟೇ ಹೋರಾಟ ಮಾಡಿದ್ರು ಆ ತೋಳುಬಲ ಎಲ್ಲರೂ ಇಲ್ಲ, ಅದು ಕೊಳಕಾಗಿದೆ ಅಂತಲೇ ಮುಚ್ಚಿಬಿಟ್ರು. ಸೊ ಅದರ ಪರಿಣಾಮ ಇವತ್ತು ಮಂಡ್ಯ ನಗರ ಕಾವೇರಿಗೆ ಹತ್ತಿರದಲ್ಲಿದ್ದರೂ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದೆ. ಹೀಗಾಗಿ ಹೊಂಡವನ್ನು ಶುಚಿ ಮಾಡಿ ಅದು ಎಷ್ಟು ಅಂತಂದ್ರೆ ನಾನು ಆಗಾಗ್ಗೆ ಹೋಗ್ತಾ ಇರ್ತೀನಿ. ನಾವು ನಲ್ಲಿ ನೀರು ಅಲ್ಲಿ ಇಲ್ಲಿ ಕುಡಿದ್ರೆ ಏನೇನು ಸೇರುತ್ತೋ ಅದು ಗೊತ್ತಿಲ್ಲ, ಆದ್ರೆ ಆ ಕಬ್ಬಿಣಾಂಶ ಅಲ್ಲ ಅದು ಇರೋದ್ರಿಂದ ಬಹುಶಃ ಕೆರೆ ಕಟ್ಟೆ ಈ ಕೊಳಗಳ ನೀರನ್ನ ನಾವು ಬಳಸಿದ್ರೆ, ಯಾಕೆಂದ್ರೆ ಆ ಸೂರ್ಯನ ಶಕ್ತಿ ಅದರಲ್ಲಿ ತುಂಬಿಕೊಂಡಿರೋದ್ರಿಂದ ಯಾವುದೇ ರೋಗ ರುಜಿನಗಳು ಇರೋದಿಲ್ಲ. ಹೀಗಾಗಿ ಆ ಹೊಂಡವನ್ನು ಸಹ ಶುಚಿ ಮಾಡಲು ನನಗೆ ಅದೊಂದು ಸಂತೋಷದ ವಿಷಯ. ಮತ್ತೆ ಈ ಟ್ರಸ್ಟ್ ವತಿಯಿಂದ ಏನು ಇವತ್ತು ಸನ್ಮಾನಿತರು ಆಗಿದ್ದಾರೆ, ಒಂದೊಂದು ಕ್ಷೇತ್ರದಲ್ಲಿ ಅವರು ದುಡ್ದಿದ್ದಾರೆ. ಮತ್ತೆ ನಮ್ಮ ಗಾಯಕರು ನಾನು ಅವ್ರು ನೋಡಿದಾಗೆಲ್ಲ ಜೇಸುದಾಸ್ ತರ ಅಂತ ಮನೇಲಿ ಹೇಳ್ತಾ ಇರ್ತೀವಿ. ಅವರು ಮತ್ತೆ ನಮ್ಮ ದೊಡ್ಡೇಗೌಡ ಕೊಪ್ಪಳು ಯಾರು ಮಧುಸೂದನ್ ಅವರು, ದೊಡ್ಡೇಗೌಡ ಕೊಪ್ಪಳು ಅಂದಾಗ ನನಗೆ ನೆನಪಾಗುತ್ತೆ ಈ ರಾಜ ಬಹುಪತ್ನಿ ವಲ್ಲಭ ಅಂತ ಒಂದು ಇದಿದೆ. ನಮ್ಮ ಶ್ರೀರಂಗಪಟ್ಟಣದ ಆಳಿದಂತ ಮೈಸೂರು ಅರಸರ ಪೈಕಿ ಕಂಠೀರವ ನರಸರಾಜೇಂದ್ರ ಅಂತ ಒಬ್ಬ ಆಳ್ತಾರೆ. ಅವನು ಬಂಗಾರದೊಡ್ಡಿ ನಾಲೆಯನ್ನು ತೋಡಿಸ್ತಾನೆ. ಆ ಬಂಗಾರಮ್ಮ ಯಾರು ಅಂದ್ರೆ ಈ ದೊಡ್ಡೇಗೌಡ ಕೊಪ್ಪಳು. ನೋಡಿ ಎಲ್ಲಿಂದ ನನಗೆ ಅದು ಬಹಳ ಎಲ್ಲೋ ಒಂದು ಕಡೆ ಐತಿಹಾಸಿಕ ಸಂಬಂಧಗಳು ಎಲ್ಲೆಲ್ಲಿ ಬೆಳ್ಕೊಂಡಿರ್ತವೆ ಅಂತಂದ್ರೆ, ನಾವು ಸಂಶೋಧನೆಯಲ್ಲಿ ಜನಪದ ಕಥೆಗಳನ್ನು ನಾವು ತೆಗೆದುಕೊಂಡು ಹೋಗಬೇಕಾಗ್ತದೆ. ಆ ಬಂಗಾರದೊಡ್ಡಿ ನಾಲೆನೆ ಇಡೀ ಶ್ರೀರಂಗಪಟ್ಟಣಕ್ಕೆ ಕುಡಿಯೋದಿಕ್ಕೆ ಏನು ನೀರಿನ ವ್ಯವಸ್ಥೆ ಇತ್ತು ಅದನ್ನು ಅದು ಒದಗಿಸ್ತಾ ಇತ್ತು. ನಾವೀಗ ನಗರಗಳಲ್ಲಿ ಹೇಳ್ತಾ ಇರ್ತೀವಿ, ಕೆಲವು ಮುನ್ಸಿಪಾಲಿಟಿ ಅವರು ಹೇಳ್ತಾರೆ ಇನ್ ಕೆಲವೇ ಇನ್ ಬರೋ ತಿಂಗಳೇ ನಾವು 24x7 ಅಂತಾರೆ. ನಮ್ಗೆ ಅರ್ಥನೇ ಆಗಲ್ಲ ಅಂದ್ರೆ 24x7 ನೀರು ಕೊಡ್ತೀವಿ ಅಂತ, ಇನ್ನೂ ಅದು ಸಾಫಲ್ಯ ಆಗೋದೇ ಇಲ್ಲ. ಆದ್ರೆ ಆಗಿನ ಕಾಲಕ್ಕೆ 400 ವರ್ಷದ ಹಿಂದೆ ಅಂತ ನೀರನ್ನ ಒದಗಿಸಿದಂತ ಮಹಾರಾಜರುಗಳು ನಮ್ಮಲ್ಲಿ ಇದ್ರು. ಹೀಗಾಗಿ ಏನೇ ಆಗಲಿ ವಿಷಯ ಬೇರೆ ಕಡೆ ಹೋಗುತ್ತೆ, ಆದರೆ ನಮ್ಮ ಪ್ರೇಮ್ ಕುಮಾರ್ ಅವರ ಮತ್ತೆ ನಮ್ಮ ಕುಟುಂಬ ಕುಟುಂಬದಲ್ಲಿ ಹೀಗೆ ಒಂದು ಸ್ವಲ್ಪ ಸಂಸ್ಕೃತಿ ಜೊತೆಗೆ ಆಧ್ಯಾತ್ಮದಲ್ಲೂ ನಾವು ಸ್ವಲ್ಪ ಪಾಲ್ಗೊಂಡಿದ್ದೀವಿ. ಯಾಕೆ ಅಂತಂದ್ರೆ ನಮ್ಮ ತಂದೆ ತಾಯಿ ಅಜ್ಜ ಅಜ್ಜಿಯರು ಇವರೆಲ್ಲ ಸ್ವಲ್ಪ ದೇವರು ದಿಂಬರು ಇದರಲ್ಲಿ ಬಹಳ ಭಕ್ತಿಯಾಗಿ ಇದ್ದರು. ನಮ್ಮ ತಂದೆ ಅಂತವರು ಕೋಟಿಗಟ್ಟಲೆ ರಾಮನಾಮ ಬರೆದಂತವರು. ಹೀಗಾಗಿ ಎಲ್ಲೋ ಒಂದು ಕಡೆ ನಮ್ಮಲ್ಲಿ, ಯಾಕೆಂದ್ರೆ ಇವತ್ತು ಸಮಾಜವನ್ನ ಬದಲಾಯಿಸಬೇಕು ಅಂತಂದ್ರೆ
ರಾಜಕೀಯ ಮತ್ತೊಂದು ತೋಳ್ಬಲದಿಂದ ಸಾಧ್ಯವಿಲ್ಲ. ಈ ಸಾಹಿತ್ಯ ಸಂಸ್ಕೃತಿ ಜೊತೆಗೆ ಈ ಆಧ್ಯಾತ್ಮ ಇದ್ದಾಗ, ಇದು ಪ್ರಚಾರ ಆಗಿದಾಗ, ಮನಸೂರೆಗೊಂಡಾಗ ಈ ಒಂದು ಸಮಾಜದ ಒಂದು ಒಳಿತಾಗುತ್ತೆ ಅಂತ ಹೇಳ್ತಾ ಇಂಥ ಸಭೆಯಲ್ಲಿ ಪಾಲ್ಗೊಳ್ಳಲು ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ವಂದಿಸ್ತಾ ಇದ್ದೇನೆ. ನಮಸ್ಕಾರ.